ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ಜೆಡಿಎಸ್ ಕೂಡ ಸ್ವಾಗತ ಮಾಡ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ, ನಮ್ಮ ಹೋರಾಟ ಸತ್ಯದ ಪರ ಅಂತ ಇದರಿಂದ ಸಾಬೀತಾಗ್ತಾ ಇದೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಕೂಡಲೇ ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲದಿದ್ದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇ ಇರುವ ಸಾಧ್ಯತೆ ಇರೋದರಿಂದ ಜೆಡಿಎಸ್ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಇದೆ. ಸಿದ್ದರಾಮಯ್ಯ ಅವರನ್ನು ಕಾನೂನು ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಜೆಡಿಎಸ್ ಕಡೆಯಿಂದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನು ನೇಮಿಸಿಕೊಂಡು ಪ್ರಬಲ ವಾದ ಮಂಡಿಸೋದಕ್ಕೆ ಚಿಂತನೆ ನಡೆಸ್ತಾ ಇದೆ. ಹಿರಿಯ ವಕೀಲರಾದ ತುಷಾರ್ ಮೆಹ್ತಾ ಅಥವಾ ಪ್ರಭುಲಿಂಗ ನಾವತಗಿ ನೇಮಕಕ್ಕೆ ಜೆಡಿಎಸ್ ಚಿಂತನೆಯನ್ನು ನಡೆಸ್ತಾ ಇದೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನು ಮೂವರು ದೂರುದಾರರಾದ ಪ್ರದೀಪ್, ಡಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ನೀಡಿರುವಂತಹ ನೋಟಿಸ್ ಜೊತೆಗೆ ಈ ಮೂವರಿಗೂ ರಾಜಭವನ ನೋಟಿಸ್ ಕೊಟ್ಟಿದೆ. ಜೊತೆಗೆ ರಾಜ್ಯಪಾಲರನ್ನು ಖುದ್ದಾಗಿ ಭೇಟಿ ಮಾಡಬೇಕು ಅಂತ ರಾಜಭವನ ಮೂವರಿಗೂ ಕರೆ ಮಾಡಿ ತಿಳಿಸಿತ್ತು. ಇದರಿಂದ ಮೂವರೂ ದೂರುದಾರರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇರೋದ್ರಿಂದ ಎಚ್ಚೆತ್ತುಕೊಂಡಿರೋ ಮೂವರು ದೂರುದಾರರು ಹೈಕೋರ್ಟ್ಗೆ ಕೆವಿಯೇಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನು ಮಾಡಿ ಯಾವುದೇ ಮಧ್ಯಂತರ ಆದೇಶ ನೀಡುವ ಮೊದಲು ನಮ್ಮ ವಾದವನ್ನು ಆಲಿಸಬೇಕು ಅಂತ ಕೋರಿರೋದು ದೂರುದಾರರಾದ ಪ್ರದೀಪ್ ಮತ್ತು ಸ್ನೇಹಮಯಿ ಕೃಷ್ಣ. ಇವತ್ತು ಕೆವಿಯೇಟ್ ಸಲ್ಲಿಸಿದ್ದಾರೆ. ಇನ್ನೊಬ್ಬ ದೂರುದಾರ ಟಿಜೆ ಅಬ್ರಹಾಂ ಸೋಮವಾರ ಕೆವಿಯೇಟ್ ಸಲ್ಲಿಸೋದಾಗಿ ತಿಳಿಸ್ತಾ ಇದ್ದಾರೆ. ಮಧ್ಯಾಹ್ನ ಮೂವರೂ ರಾಜ್ಯಪಾಲರನ್ನು ಭೇಟಿ ಮಾಡಿ ಮಾತನಾಡಿ ಸಿದ್ದರಾಮಯ್ಯ ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿದರು. ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಮುಂದಿನ ಮತ್ತಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಶ್ರೀಮತಿ ಪಾರ್ವತಿ, ಅವರ ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡ್ಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಜಯ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ವು, ಅದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನು ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ, ಇಲ್ಲ 156(3)ಅಲ್ಲಿ ರೆಫರ್ ಮಾಡಿ ಅಂತ ಕೇಳೋದು. 21ನೇ ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳು ಇದೆ ಅಂತ ನಾವು ಯಾಲಿಸ್ಟ್ ಮಾಡಿ ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನು ಜೆಡಿಎಸ್ ಕೂಡ ಸ್ವಾಗತ ಮಾಡ್ತಾ ಇದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಪೋಸ್ಟ್ ಅನ್ನು ಹಾಕಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಜಯ, ನಮ್ಮ ಹೋರಾಟ ಸತ್ಯದ ಪರ ಅಂತ ಇದರಿಂದ ಸಾಬೀತಾಗ್ತಾ ಇದೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಕೂಡಲೇ ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲದಿದ್ದರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಸಿಎಂ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇ ಇರುವ ಸಾಧ್ಯತೆ ಇರೋದರಿಂದ ಜೆಡಿಎಸ್ ಮೆಗಾ ಪ್ಲಾನ್ ಅನ್ನು ಮಾಡಿಕೊಂಡಂತೆ ಇದೆ. ಸಿದ್ದರಾಮಯ್ಯ ಅವರನ್ನು ಕಾನೂನು ಸಂಕಷ್ಟಕ್ಕೆ ಸಿಲುಕಿಸೋದಕ್ಕೆ ಜೆಡಿಎಸ್ ಕಡೆಯಿಂದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲರನ್ನು ನೇಮಿಸಿಕೊಂಡು ಪ್ರಬಲ ವಾದ ಮಂಡಿಸೋದಕ್ಕೆ ಚಿಂತನೆ ನಡೆಸ್ತಾ ಇದೆ. ಹಿರಿಯ ವಕೀಲರಾದ ತುಷಾರ್ ಮೆಹ್ತಾ ಅಥವಾ ಪ್ರಭುಲಿಂಗ ನಾವತಗಿ ನೇಮಕಕ್ಕೆ ಜೆಡಿಎಸ್ ಚಿಂತನೆಯನ್ನು ನಡೆಸ್ತಾ ಇದೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನು ಮೂವರು ದೂರುದಾರರಾದ ಪ್ರದೀಪ್, ಡಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ನೀಡಿರುವಂತಹ ನೋಟಿಸ್ ಜೊತೆಗೆ ಈ ಮೂವರಿಗೂ ರಾಜಭವನ ನೋಟಿಸ್ ಕೊಟ್ಟಿದೆ. ಜೊತೆಗೆ ರಾಜ್ಯಪಾಲರನ್ನು ಖುದ್ದಾಗಿ ಭೇಟಿ ಮಾಡಬೇಕು ಅಂತ ರಾಜಭವನ ಮೂವರಿಗೂ ಕರೆ ಮಾಡಿ ತಿಳಿಸಿತ್ತು. ಇದರಿಂದ ಮೂವರೂ ದೂರುದಾರರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಹೈಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇರೋದರಿಂದ ಎಚ್ಚೆತ್ತುಕೊಂಡಿರೋ ಮೂವರು ದೂರುದಾರರು ಹೈಕೋರ್ಟ್ಗೆ ಕೆವಿಯೇಟ್ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆಯನ್ನು ಮಾಡಿ ಯಾವುದೇ ಮಧ್ಯಂತರ ಆದೇಶ ನೀಡುವ ಮೊದಲು ನಮ್ಮ ವಾದವನ್ನು ಆಲಿಸಬೇಕು ಅಂತ ಕೋರಿರೋದು ದೂರುದಾರರಾದ ಪ್ರದೀಪ್ ಮತ್ತು ಸ್ನೇಹಮಯಿ ಕೃಷ್ಣ. ಇವತ್ತು ಕೆವಿಯೇಟ್ ಸಲ್ಲಿಸಿದ್ದಾರೆ. ಇನ್ನೊಬ್ಬ ದೂರುದಾರ ಟಿಜೆ ಅಬ್ರಹಾಂ ಸೋಮವಾರ ಕೆವಿಯೇಟ್ ಸಲ್ಲಿಸೋದಾಗಿ ತಿಳಿಸ್ತಾ ಇದ್ದಾರೆ. ಮಧ್ಯಾಹ್ನ ಮೂವರೂ ರಾಜ್ಯಪಾಲರನ್ನು ಭೇಟಿ ಮಾಡಿ ಮಾತನಾಡಿ ಸಿದ್ದರಾಮಯ್ಯ ಗೌರವಯುತವಾಗಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯ ಮಾಡಿದರು.
ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು. ಈ ಒಂದು ಆಧಾರದ ಮೇಲೆ ಮುಂದಿನ ಮತ್ತ ಎಷ್ಟು ಕಾನೂನು ಹೋರಾಟಗಳನ್ನು ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರ ಬಾಮಾಯದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪತ್ರ ನೋಂದಣಿ ಮಾಡಿಕೊಡೋಣ ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಜಯ ಅಂತ ಹೇಳಕ್ಕಾಗಲ್ಲ, ಇದು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀವಿ. ಕಾನೂನಾತ್ಮಕವಾಗಿ ಏನು ಆಗಬೇಕು ಅಂತ ನಾವು ಬಯಸಿದ್ದು ನಡೆದಿದೆ. ನೆಕ್ಸ್ಟ್ ಸ್ಟೆಪ್ ನಾವು ಈ ಅನುಮತಿಯನ್ನ ಸ್ಪೆಷಲ್ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕಾಗ್ನಿಸೆನ್ಸ್ ತಗೊಳ್ಳಿ ಇಲ್ಲ 156(3) ಅಲ್ಲಿ ರೆಫರ್ ಮಾಡಿ ಅಂತ ಕೇಳೋದು. 21 ತಾರೀಕು ಅಲ್ಲಿವರೆಗೂ ಬೇರೆ ಏನೇನು ಸಿದ್ಧತೆಗಳು ಇದೆ ಅಂತ ನಾವು ಯೋಚನೆ ಮಾಡಿ ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ. ಅವ್ರು ಏನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.